श्रीगुरुभ्यो नमः धृत्या ययाधारयते मनः प्राणेन्द्रियक्रियाः योगेनाव्यभिचारिण्या धृतिस्सा पार्थसात्विकी श्रीगुरुभ्यो नमः हरिः ॐ कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः श्रीसत्यवरदुग्धाब्धेरुत्थिता जगतीतले सुधा श्रीसत्यधर्माख्या पावयेत् स्मरतः सतः ಶ್ರೀ ಸತ್ಯಧ್ಯಾನತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ ಎಲ್ಲ ಮಿತ್ರರಿಗೂ ಸುಪ್ರಭಾತ ಭಗವದ್ಗೀತೆಯ ಹದಿನೆಂಟನೆಯ ಅಧ್ಯಾಯದಲ್ಲಿ ಬುದ್ಧಿಯೊಳಗಿನ ಸಾತ್ವಿಕ ರಾಜಸ ತಾಮಸ ಪ್ರಭೇದಗಳನ್ನು ನಿನ್ನೆಯ ದಿನ ತಿಳಿದುಕೊಂಡಿದ್ದೇವೆ ಭಗವಂತ ನುಡಿದ ಎರಡು ನಮ್ಮ ದೊಡ್ಡದಾದ ಸಂಪತ್ತು ಜೀವನದಲ್ಲಿ ಬುದ್ಧಿ ಮತ್ತು ಧೈರ್ಯ ಇವೆರಡಿದ್ದವನು ಎಲ್ಲವನ್ನ ಸಾಧಿಸಿಕೊಂಡು ಬರಬಹುದು ಆ ಬುದ್ಧಿಯಲ್ಲಿ ಯಾವುದು ಸಾತ್ವಿಕ ಬುದ್ಧಿ ಯಾವುದು ರಾಜಸ ಯಾವುದು ತಾಮಸ ಭಗವಂತ ತಿಳಿಸಿಕೊಟ್ಟಿದ್ದನ್ನು ಈಗಾಗಲೇ ಕೇಳಿದ್ದೇವೆ ಇನ್ನೊಂದು ನಮ್ಮ ದೊಡ್ಡದಾದ ಸಂಪತ್ತು ಧೈರ್ಯ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಸಂಸ್ಕೃತದಲ್ಲಿ ಒಂದು ನುಡಿ ಇದೆ ಎಲ್ಲ ಕಡೆಗೆ ನಮ್ಮ ಸಾಧನೆಗೆ ಬೇಕಾದದ್ದು ಧೈರ್ಯ ಬಹಳ ಬುದ್ಧಿವಂತ ಬಹಳ ಶ್ರೀಮಂತ ಬಹಳ ಒಂದು ಸದ್ಗುಣಗಳನ್ನು ಹೊಂದಿದಂಥ ವ್ಯಕ್ತಿಯಾದರೂ ಧೈರ್ಯ ಇಲ್ಲ ಅಂತಾದರೆ ಯಾವ ಸಾಧನೆಯನ್ನು ಮಾಡಲಿಕ್ಕಾಗುವುದಿಲ್ಲ ಧೈರ್ಯ ಮನುಷ್ಯನನ್ನ ಎತ್ತರಕ್ಕೆ ಒಯ್ಯುವಂತಹ ಗುಣ ಯಾವನು ಜೀವನದಲ್ಲಿ ತಾನು ಮುಂದೆ ಬರುವ ಧೈರ್ಯವನ್ನೇ ತೋರಿಸೋದಿಲ್ಲ ಅವನು ಇನ್ನೊಬ್ಬರನ್ನು ಮುಂದೆ ಕರೆದುಕೊಂಡು ಹೋಗೋದು ಇದು ಸಾಧ್ಯ ಇಲ್ಲ ಒಬ್ಬ ಲೀಡರಿನಲ್ಲಿರಬೇಕಾದಂತಹ ದೊಡ್ಡ ಗುಣ ಯಾವುದು ಅಂದರೆ ಧೈರ್ಯ ಅಂತ ನಾವು ಮೊಟ್ಟ ಮೊದಲಿಗೆ ಹೇಳ್ತೇವೆ ಈ ಧೈರ್ಯ ಇಲ್ಲದಿದ್ದರೆ ವ್ಯಕ್ತಿ ತನ್ನಲ್ಲಿದ್ದಂತಹ ಸುಪ್ತವಾದ ಪ್ರತಿಭೆಯನ್ನು ಸುಪ್ತವಾಗಿಯೇ ಉಳಿಸ್ತಾನೆ ಏನೋ ಒಂದು ನಾಲ್ಕು ಪ್ರಸಂಗಗಳು ನಮ್ಮನ್ನು ಸಪ್ರೆಸ್ ಮಾಡಬಹುದು ನಾಲ್ಕು ಜನ ಸಪ್ರೆಸ್ ಮಾಡಬಹುದು ಸೊಸೈಟಿ ಸಪ್ರೆಸ್ ಮಾಡಬಹುದು ಎಲ್ಲದರ ವಿರುದ್ಧ ನಿಂತು ಪುಟಿದೆದ್ದು ತಾನು ತನ್ನ ಗುರಿ ಸಾಧಿಸಲಿಕ್ಕೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದದ್ದು ಧೈರ್ಯ ಅದಿಲ್ಲದಿದ್ದರೆ ತನ್ನ ಗುರಿಯನ್ನು ತಾನು ಸಾಧಿಸಲಾರ ಯಾವ ಮನುಷ್ಯನೂ ಸಾಧಿಸಲಾರ ಆ ಧೈರ್ಯದಲ್ಲಿ ಸಾತ್ವಿಕ ಧೈರ್ಯ ರಾಜಸ ಧೈರ್ಯ ತಾಮಸ ಧೈರ್ಯ ಅಂತಿದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ ಸಾತ್ವಿಕ ಧೈರ್ಯ ಅಂದರೆ ರೀ ಧೈರ್ಯ ಅಂದರೆ ಧೈರ್ಯ ಒಂದು ಕರೇಜು ಒಂದು ಒಳ್ಳೆಯ ಶಕ್ತಿ ನಮಗೆ ಇರುವಂಥದ್ದು ಅದರಲ್ಲಿ ಮತ್ತೆ ಸಾತ್ವಿಕತೆ ಏನು ಅಂತ ನಮಗೆ ಪ್ರಶ್ನೆ ಬರ್ತದೆ ಭಗವಂತನ ಒಂದೊಂದು ಮಾತು ಕೂಡ ಎಷ್ಟು ಸಮನ್ವಯಗೊಳ್ತದೆ ಜೀವನದಲ್ಲಿ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ಸಾತ್ವಿಕ ಧೈರ್ಯ ಅಂತಂದರೆ ಧೃತ್ಯಯಾ ಧಾರಯತೆ ಮನ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನ ಅವ್ಯಭಿಚಾರಿಣ್ಯ ಧೃತಿಸ್ಸಾಪ ಅರ್ಥ ಸಾತ್ವಿಕಿ ಒಂದೇ ಶ್ಲೋಕ ಎಷ್ಟೋ ದಿನಗಳ ಗಟ್ಟಲೆ ಹೇಳಬಹುದು ಅಷ್ಟು ವಿಷಯ ತುಂಬಿದ್ದಾನೆ ಭಗವಂತ ಅಷ್ಟು ಅದ್ಭುತವಾದ ಶ್ಲೋಕ ನನಗೆ ಹೋರಾಡುವುದಿದೆ ಧೈರ್ಯ ಬೇಕು ತಾನೆ ದೊಡ್ಡದಾದ ಶತ್ರುಗಳ ಒಂದು ಸೈನ್ಯ ಎದುರಿಗೆ ನಿಂತಾಗ ಸೈನಿಕ ತನ್ನಲ್ಲಿ ಧೈರ್ಯವನ್ನೇ ಕಳೆದುಕೊಂಡ್ರೆ ಹೇಗೆ ಯುದ್ಧವನ್ನಾಡ್ತಾನೆ ಹೇಳಿ ಯುದ್ಧವನ್ನಾಡಬೇಕು ಅಂದರೆ ದೊಡ್ಡದಾಗಿ ಬೇಕಾದದ್ದು ಧೈರ್ಯ ನಮಗೆ ಜೀವನದ ಯುದ್ಧದಲ್ಲಿ ನಾವು ಯಾರ ಜೊತೆಗೆ ಹೋರಾಡ್ತಾ ಇದ್ದೇವೆ ನಮಗೆ ಯಾಕೆ ಧೈರ್ಯ ಬೇಕು ಧೈರ್ಯದಿಂದ ಹಿಡಿಯುವುದನ್ನು ಹಿಡಿಯುವುದಾದರೂ ಏನು ಯಾವುದು ಸಾತ್ವಿಕ ಧೈರ್ಯ ಕೃಷ್ಣ ಪರಮಾತ್ಮ ಹೇಳಿದ ನಿನ್ನ ಮನಸ್ಸು ನಿನ್ನ ಇಂದ್ರಿಯ ನಿನ್ನ ಕ್ರಿಯೆಗಳು ನಿನ್ನ ವಶದಲ್ಲಿಟ್ಟುಕೊಂಡಿಯಾದರೆ ಭಾರೀ ದೊಡ್ಡ ಧೈರ್ಯವಂತ ನೀನು ಅಂತ ಹೇಳಿದ ಕೃಷ್ಣ ಎಂಥ ಮಾತಿದು ಎಲ್ಲರನ್ನು ಗೆಲ್ಲಬಹುದು ಮನಸ್ಸನ್ನು ಇಂದ್ರಿಯಗಳನ್ನು ಗೆಲ್ಲುವುದು ತೀರ ಕಷ್ಟ ಸಾಧ್ಯ ದೊಡ್ಡ ಶತ್ರು ಇದ್ದಾನೆ ಒಳಗೆ ಜಹಿಶತ್ರು ಮಹಾಬಾಹುಂ ಜೈಶತ್ರು ಮಹಾಬಾಹೋ ಕಾಮಮೇನಂ ದುರಾಸದಂ ದುರಾಸದನಾದ ಶತ್ರು ಅಸಹ್ಯವಾದ ಶತ್ರು ಅವನು ಅವನನ್ನು ಗೆಲ್ಲುವುದು ಅಷ್ಟು ಸರಳ ಅಲ್ಲವೇ ಅಲ್ಲ ಯಾವುದು ಮನಸ್ಸಿನೊಳಗೇ ಇದ್ದ ಕಾಮ ನಿನ್ನ ಮನಸ್ಸನ್ನು ನೀನು ಗೆದ್ದರೆ ನಿನ್ನ ಇಂದ್ರಿಯಗಳನ್ನು ನೀನು ಗೆದ್ದರೆ ನಿನ್ನ ಕ್ರಿಯೆಗಳು ನೀನಂದುಕೊಂಡಂತೆ ಆಗ್ತಾ ಇದ್ದರೆ ನೀನು ದೊಡ್ಡ ಧೈರ್ಯವನ್ನುಳ್ಳವ ಅಂತ ನಾನು ಸರ್ಟಿಫಿಕೇಟ್ ಕೊಡ್ತೇನೆ ಅಂತ ಹೇಳ್ತಾನೆ ಭಗವಂತ ಬಹಳ ದೊಡ್ಡ ಮಾತಿದು ಚಂದ್ರಶೇಖರ್ ಆಜಾದರ ಜೀವನದಲ್ಲಿ ಒಂದು ಪ್ರಸಂಗವಂತಂತೆ ಭಾರಿ ಧೈರ್ಯವಂತರು ಅಂತ ನಾವೆಲ್ಲರೂ ಕೇಳಿದ್ದೇವೆ ಯಾಕೆ ಧೈರ್ಯವಂತರು ಬ್ರಿಟಿಷರ ವಿರುದ್ಧ ಏನು ಹೋರಾಡಿದ್ರಿ ಅವರು ಆಜಾದ್ ಥ ಆಜಾದ್ ಹೂಂ ಆಜಾದ್ ರಹುಂಗ ಅಂತ ತಾವು ಸ್ಲೋಗನನ್ನು ಕೊಟ್ಟು ಕೊನೆಗೂ ಅವರ ಒಂದು ಗುಂಡಿಗೆ ತುತ್ತಾಗದೇನೆ ತಾವೇ ಆತ್ಮಾರ್ಪಣವನ್ನು ಮಾಡಿಕೊಂಡರು ಹೊರತು ಒಬ್ಬನ ಕೈಯೊಳಗೂ ಸಿಗಲಿಲ್ಲ ಸ್ವಾಭಿಮಾನ ಇತ್ತು ಧೈರ್ಯ ಇತ್ತು ಅದಕ್ಕೆ ಸಾಕಷ್ಟು ಕಥೆಗಳನ್ನು ಹೇಳ್ತೇವೆ ಆದರೆ ಅವರ ಪ್ರತಿಯೊಂದು ಕಾರ್ಯದ ಹಿಂದೆ ಭಗವದ್ಗೀತೆಯ ಒಂದು ದೊಡ್ಡದಾದ ತತ್ವ ಇತ್ತು ಅದೇನು ಅಂತ ಕೇಳಿದರೆ ಅವರಿಗೆ ವೇಷ ಮರೆಸಿಕೊಂಡು ಅಡ್ಡಾಡುವಂಥ ಒಂದು ಪದ್ಧತಿಯನ್ನು ಅವರು ಇಟ್ಟುಕೊಂಡಿರ್ತಾರೆ ಯಾವನೋ ಒಬ್ಬ ದೇಶಭಕ್ತನ ಮನೆಯಲ್ಲಿ ಇವರು ಇಳಿದುಕೊಂಡಿರ್ತಾರೆ ವೇಷ ಮರೆಸಿಕೊಂಡು ಎಲ್ಲ ಕಡೆಗೆ ಅಡ್ಡಾಡುವ ಸಂದರ್ಭ ಯಾವನೋ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಇಳಿದುಕೊಂಡಾಗ ರಾತ್ರಿಯ ಹೊತ್ತು ಮೇಲೆ ಮಾಳಿಗೆಯಲ್ಲಿ ತಾವು ಮಲಗಿರ್ತಾರೆ ಮಲಗಿದಾಗ ಆ ಮನೆಯ ಒಬ್ಬ ಸುಂದರ ಹೆಣ್ಣು ಮಗಳು ಮೇಲೆ ಬಂದಳು ಆಜಾದರು ಅವಳನ್ನು ನೋಡ್ತಾರೆ ಒಂದು ಸಲ ಅವ ಅವಳ ಕಣ್ಣಿನಲ್ಲಿ ಇವರಿಗಾಗಿ ಅವಳಲ್ಲಿ ಮೂಡಿದ ಅನುರಾಗ ಅವರಿಗೆ ಗೊತ್ತಾಗ್ತದೆ ಆದ ತತ್ಕ್ಷಣದಲ್ಲಿ ಆಜಾದರು ಮಾಡಿದ್ದೇನು ಅಂತಂದರೆ ಕುಂಬಿಯನ್ನು ಹಾರಿ ಇನ್ನೊಂದು ಮನೆಗೆ ಹೋಗಿ ಅಲ್ಲಿಯಿಂದ ತಪ್ಪಿಸಿಕೊಂಡು ಆ ಊರೇ ಇನ್ನೊಮ್ಮೆ ಬರದಂತೆ ಓಡಿ ಹೋಗ್ತಾರೆ ಆ ಊರಿಗೆ ಇನ್ನೊಮ್ಮೆ ಬರದಂತೆ ಓಡಿ ಹೋಗ್ತಾರೆ ಯಾಕಿದು ಮಾಡಿದ್ದವರು ಯಾಕೆ ಅಂದರೆ ಧೈರ್ಯ ಕೇವಲ ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕವರಿಗಿತ್ತು ಅಂತಲ್ಲ ತಮ್ಮ ಮನಸ್ಸಿನ ವಿರುದ್ಧವೂ ಕೂಡ ಅರ್ಥಾತ್ ತಮ್ಮ ಮನಸ್ಸಿನ ವಿರುದ್ಧ ಅಂದರೆ ತಮ್ಮಲ್ಲಿ ಬಂದ ದುಷ್ಟ ವಿಚಾರ ವಿರುದ್ಧವೂ ಹೋರಾಡುವ ಧೈರ್ಯ ಆಜಾದರಲ್ಲಿ ಇತ್ತು ದುಷ್ಟ ವಿಚಾರ ಬೇರೆ ಯಾವುದಲ್ಲ ಕಾಮದಿಂದ ಬರುವ ವಿಚಾರ ನವಂ ನವಂವಯಃ ಕಂತಮಿದಂವ ಪುಶ್ಚ ಭಾರೀ ಶಕ್ತಿ ಭಾರೀ ವಯಸ್ಸು ಭಾರೀ ಕಾಂತಿ ಸೌಂದರ್ಯ ತಾರುಣ್ಯ ಏನೆಲ್ಲ ಸಂಪತ್ತು ಒಳಗೆ ತುಂಬಿದೆ ಆ ಹೆಣ್ಣು ಮಗಳು ತಾನು ಬಯಸಿದ್ದಾಳೆ ಕಾಮಕ್ಕೆ ಬಿದ್ದಿದ್ದರೆ ಇವತ್ತು ಆಜಾದರು ಬಹುಶಃ ಅಂತಹ ಆಜಾದ್ ವ್ಯಕ್ತಿತ್ವವನ್ನು ಪಡೆದುಕೊಂಡಿರ್ತಿದ್ರೋ ಏನೋ ಅವರು ಆಜಾದರು ಕೇವಲ ಬ್ರಿಟಿಷರಿಂದಲ್ಲ ತಮ್ಮ ಅಂತಃಶತ್ರುಗಳಾದ ಕಾಮಕ್ರೋಧದಿಂದಲೂ ಆಜಾದರಾಗಿದ್ದರು ಅವರು ಆದ್ದರಿಂದ ಅವರು ನಿಜವಾದ ಅರ್ಥದಲ್ಲಿ ಸಾರ್ಥಕವಾದ ಹೆಸರನ್ನು ಉಳ್ಳಂಥವರಾದರು ಭಗವಂತ ಹೇಳ್ತಾನೆ ನಿಮ್ಮ ಧೈರ್ಯ ಅಂತಂದರೆ ನಿಮ್ಮ ದುಷ್ಟ ವಿಚಾರವನ್ನು ಗೆಲ್ತದ ನೋಡಿಕೊಳ್ಳಿ ಒಮ್ಮೆ ಆತ್ಮಾವಲೋಕನವನ್ನು ಮಾಡಿಕೊಳ್ಳೋಣ ಸಿಟ್ಟು ಬಂದಿರ್ತದೆ ನಮಗೆ ಭಾರೀ ಸಿಟ್ಟು ಬಂದಿರ್ತದೆ ಒಂದು ಸಲ ಯಾವಾಗಲಾದರೂ ಭಾರೀ ಜೋರಾಗಿ ಸಿಟ್ಟು ಬಂದಾಗ ತಡೆದುಕೊಂಡದ್ದಿದೆಯಾ ನಾವು ಬಾಯಿ ಹರಿದು ಬಿಟ್ಟು ಮಾತಾಡ್ತಾ ಇರ್ತೀವಲ್ಲ ಅದನ್ನು ಕಂಟ್ರೋಲ್ ಮಾಡಿದ್ದೀವ ಎಂದಾದರೂ ಮಾಡಿದ್ದೇವೆ ಅಂತಾದರೆ ನಮಗೆ ಧೈರ್ಯ ಇದೆ ಅಂತರ್ಥ ಧೈರ್ಯವನ್ನ ಎಷ್ಟು ಜನ ಮಿಸ್ಇಂಟರ್ಪ್ರಿಟ್ ಮಾಡ್ತಾರೆ ಅಂದರೆ ಸಿಟ್ಟಿಗೆ ಬಂದರೆ ಮುಂದೆ ಯಾವನಿದ್ರೂ ಅವನನ್ನು ನೋಡ್ಲಿಲ್ಲ ಎಲ್ಲ ಬೈದು ಬಂದುಬಿಟ್ಟೆ ಭಾರಿ ಧೈರ್ಯವಂತ ಅಂತ ತಿಳ್ಕೊಳ್ತಾರೆ ಭಾರಿ ದೊಡ್ಡ ಹೇಡಿ ಅಂತ ಅರ್ಥವಂಥವನು ಯಾಕೆ ಅಂದರೆ ಅಷ್ಟು ಸರಳವಾಗಿ ಕ್ರೋಧಕ್ಕೆ ಸೋಲ್ತಾನೆ ಇವನು ಅಂತ ಶಾಂತಿಯನ್ನ ವೀಕ್ನೆಸ್ ಅಂತ ತಿಳಿದುಕೊಳ್ಳುವ ಜನ ಬಹಳ ಇದ್ದಾರೆ ನಿಜವಾದ ಬುದ್ಧಿವಂತ ಯಾರು ಅಂದರೆ ಶಾಂತಿಯನ್ನು ತನ್ನ ಅಸ್ತ್ರವಾಗಿ ಬಳಸುವಂಥವ ಗಾಂಧೀಜಿಯವರು ಮಾಡಿದ್ದು ಅದನ್ನೇ ತಾನೇ ಅಹಿಂಸೆಯನ್ನು ಶಾಂತಿಯನ್ನು ಅಸ್ತ್ರವಾಗಿ ಪ್ರಯೋಗ ಮಾಡಿದ್ದವರು ಇವೆರಡೂ ಕಾಂಟ್ರಾಸ್ಟಿಂಗ್ ಅಂತ ಅನ್ನಿಸ್ತವೆ ಸ್ವಲ್ಪ ವಿಚಾರ ಮಾಡಿ ನೋಡಿದರೆ ಎಲ್ಲವೂ ಹೇಗೆ ಸಮನ್ವಯಗೊಳ್ತದೆ ಗೀತೆಯಲ್ಲಿ ಅನ್ನುವುದು ಗೊತ್ತಾಗ್ತದೆ ಶಾಂತಿ ಧೈರ್ಯ ಇವು ಒಂದಕ್ಕೊಂದು ಸಪ್ಲಿಮೆಂಟ್ ಆದಂಥದ್ದು ಧೈರ್ಯ ಯಾವಾಗ ಅಂತಂದರೆ ಕ್ರೋಧಕ್ಕೆ ನಾವು ಆಸ್ಪದ ಕೊಡದೇ ಇದ್ದರೆ ಸಾತ್ವಿಕವಾದ ಕ್ರೋಧ ಭಯೋತ್ಪಾದಕರ ಮೇಲೆ ದೇಶದ್ರೋಹಿಗಳ ಮೇಲೆ ತೋರುವಂಥದ್ದು ಯಾವುದು ಜಸ್ಟಿಫೈಡ್ ಇದೆ ಸರಿ ಇರಲಿ ಒಂದು ಕಡೆಗೆ ಬಿಡೋಣ ಒಳಗಿದ್ದ ಅಂತಃಶತ್ರುಗಳು ಅಂತೇನಿವೆಯಲ್ಲ ಅದರ ವಿರುದ್ಧ ಜಯ ಸಾಧಿಸಲಿಕ್ಕೆ ನಮಗೆ ಬೇಕಾದದ್ದು ಆ ಗುಣಕ್ಕೆ ಸಾತ್ವಿಕ ಧೈರ್ಯ ಅಂತ ಪರಮಾತ್ಮ ಕರೆದ ಇದು ಲೌಕಿಕ ದೃಷ್ಟಿಯಿಂದಾದರೆ ಭಗವಂತ ಕೇವಲ ಅಷ್ಟಕ್ಕೆ ನಿಲ್ಲಿಸುವಂಥವನಲ್ಲ ಅದಕ್ಕೊಂದು ಆಧ್ಯಾತ್ಮಿಕತೆಯ ಲೇಪನವನ್ನು ಕೊಟ್ಟ ಧೈರ್ಯ ಯಾವುದರಿಂದ ಕೂಡಿದರೆ ಸಾತ್ವಿಕ ಧೈರ್ಯ ಅಂತಾಗ್ತದೆ ಯೋಗೇನ ಅವ್ಯಭಿಚಾರಿಣ್ಯ ದೊಡ್ಡದಾದ ಮಾತಿ ಏನು ಹಾಗಂದರೆ ಅಂದರೆ ನಿಶ್ಚಲವಾದ ಯಾವ ಪ್ರಸಂಗದಲ್ಲೂ ಅಲುಗಾಡದ ಭಕ್ತಿಯೋಗದಿಂದ ಕೂಡಿದ್ದರೆ ಆ ಧೈರ್ಯ ಸಾತ್ವಿಕ ಧೈರ್ಯ ಅಂತನಿಸ್ತದೆ ಏನು ಅದ್ಭುತವಾದ ಮಾತು ಕೃಷ್ಣ ಹೇಳ್ತಾ ಇರುವಂಥದ್ದು ಯಾಕಿದನ್ನು ಹೇಳಿದ ಅಂತಂದರೆ ಮನುಷ್ಯ ಧೈರ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕ್ರಿ ಪ್ರಸಂಗಗಳನ್ನು ನೋಡ್ರಿ ಇಟ್ ಈಸ್ ಶ್ಯಾಟರಿಂಗ್ ಹಿಮ್ ಸರ್ಕಮ್ಸ್ಟೆನ್ಸಸ್ ಇಷ್ಟು ಘೋರ ಇವೆ ಅಂತಂದರೆ ಮನುಷ್ಯ ತಾನು ಸಿಡಿದೆದ್ದು ಅವನು ಪೀಸ್ ಪೀಸ್ ಆಗ್ತಾ ಇದ್ದಾನೆ ಒಂದು ಅರ್ಥದಲ್ಲಿ ಅಷ್ಟು ಹೋಳಾಗ್ತಾ ಇದ್ದಾನೆ ಅವನು ಅಷ್ಟು ಹಣ್ಣಾಗ್ತಾ ಇದ್ದಾನೆ ಏನು ಧೈರ್ಯ ಇಟ್ಟುಕೋ ಅಂತ ಹೇಳ್ತೀರಿ ಅಂತಂದರೆ ಆ ಧೈರ್ಯ ಸುಮ್ಮನೆ ಬರುವಂಥದ್ದಲ್ಲ ಗೊತ್ತು ಭಗವಂತನಿಗೆ ದೇವರು ಹೇಳಿದ ಅವ್ಯಭಿಚಾರಿಣ್ಯ ನಿಶ್ಚಲವಾದ ಭಕ್ತಿಯ ಶಕ್ತಿ ಅದಕ್ಕೆ ಸಪ್ಲಿಮೆಂಟ್ ಆಗಿ ಕೂಡಿದ್ರೆ ಅದು ಸಾತ್ವಿಕ ಧೈರ್ಯ ಅಂತಾಗ್ತದೆ ಯಾಕೆ ಈ ಮಾತು ಬಂತು ಅಂದರೆ ಭಕ್ತಿ ಇದ್ದಾಗ ಧೈರ್ಯ ಸ್ವಾಭಾವಿಕವಾಗಿ ಬರ್ತದೆ ಯಾಕೆ ಅಂದರೆ ಎಂಥ ಕೆಟ್ಟ ಪ್ರಸಂಗದಲ್ಲಿ ನಮ್ಮನ್ನು ಭಗವಂತ ಒಗೆದರೂ ಕೂಡ ಪಾರು ಮಾಡ್ತಾನವ್ನು ಅನ್ನುವ ವಿಶ್ವಾಸ ಇರ್ತದಲ್ಲ ಭಕ್ತಿ ಇದ್ದಾಗ ಹಾಗಾಗಿ ಇದರಿಂದ ಹೊರ ಬರ್ತೇನೆ ಅನ್ನುವಂತಹ ಧೈರ್ಯವನ್ನು ಮನುಷ್ಯ ಇಟ್ಟುಕೊಳ್ಳಲಿಕ್ಕಾಗ್ತದೆ ಇದು ಬಹಳ ಮಹತ್ವದ್ದು ಎಲ್ಲರೂ ಅರ್ಥ ಮಾಡಿಕೊಳ್ಳಿ ಧೈರ್ಯಕ್ಕೆ ಭಕ್ತಿಗೆ ಏನ್ರೀ ಸಂಬಂಧ ಅಂದರೆ ಭಕ್ತಿ ಅಂದರೆ ಇದು ಒಂದು ರೀತಿಯಲ್ಲಿ ಭಗವಂತನಲ್ಲಿ ನಾವಿಡುವ ನಿಶ್ಚಲವಾದ ವಿಶ್ವಾಸ ಪ್ರೀತಿ ಜ್ಞಾನಪೂರ್ವಕವಾದ ಪ್ರೀತಿ ಅದನ್ನಿಟ್ಟಾಗ ಎಂತಹ ಕೆಟ್ಟ ಪ್ರಸಂಗ ಬಂದರೂ ಕೂಡ ನಾವು ಅಲುಗಾಡುವುದಿಲ್ಲ ಯಾಕೆ ಕಾಪಾಡುವವನಿದ್ದಾನೆ ಅನ್ನುವಂತಹ ಧೈರ್ಯ ಇರುತ್ತದೆ ಭಕ್ತಿ ಧೈರ್ಯಗಳಿಗೆ ಸಂಬಂಧವನ್ನು ತಿಳಿದುಕೊಳ್ಳಿ ರಾಯರಿಗೆ ಬಂದ ಬಡತನ ಕಿತ್ತು ತಿನ್ನುವ ಬಡತನ ಆದರೆ ಬಡತನವು ಬರಲದೆ ಭಗವದ್ಭಜನೆ ಯೋಗ ಅಂತ ತಿಳಿದುಕೊಂಡಂಥವರು ರಾಯರು ಎಂಥ ಕೆಟ್ಟ ಪ್ರಸಂಗ ಬಂದರೂ ನಾಲ್ಕು ಜನ ಬೈಗುಳಗಳನ್ನು ನೀಡ್ತಾ ಇದ್ದಾರೆ ರಾಯರ ಪೂರ್ವಾಶ್ರಮದಲ್ಲಿ ನೋ ನಾವು ನೋಡಿದರೆ ಕೇವಲ ಬಡತನ ಸಮಾಜದಿಂದ ನಾಲ್ಕು ಬೈಗುಳ ಯಾರ ಒಂದು ರೀತಿಯ ಸಹಕಾರವಿಲ್ಲ ಜ್ಞಾನ ಒಂದು ದೊಡ್ಡ ಸಂಪತ್ತಿದೆ ಅಲ್ಲಿ ಲೋಭವನ್ನು ಪಟ್ಟ ನನಗೆ ಆಸೆ ಇದನ್ನು ಪಡೀಬೇಕು ಅನ್ನುವ ಆಸೆಯನ್ನು ತೋರಿಸಿದರ ಇಲ್ಲ ತಮಗಿದ್ದಂತಹ ದೊಡ್ಡದಾದ ಜ್ಞಾನದಿಂದ ತಾವು ಏನು ಸಂಕಲ್ಪ ಮಾಡಿದರೂ ತಾವು ಪಡೆಯಬಹುದಾಗಿತ್ತು ಆ ಕಾಮವನ್ನು ತೋರಿಸಿದರ ಇಲ್ಲ ತಮಗಿದ್ದ ಜ್ಞಾನದ ಮದವನ್ನು ಎಲ್ಲಾದರೂ ಪ್ರದರ್ಶನ ಮಾಡಿದರಾ ಇಲ್ಲ ಯಾರೋ ಅವರಿಗೆ ಬೈಗುಳಗಳನ್ನು ನೀಡಿದಾಗ ಕಣ್ಣೆತ್ತಿ ನೋಡಿದರೆ ಕೇವಲ ಆಶ್ರಮ ಪಡೆದಾದ ಮೇಲೆ ಅಂತಲ್ಲ ಮೊದಲಿಗೂ ಅವರ ಸಿದ್ಧಿ ವಿಶಿಷ್ಟವಾಗಿತ್ತು ಕ್ರೋಧ ಬಂದು ನೋಡಿದ್ದರೆ ಅವನ ಮನೆ ಸತ್ಯಾನಾಶವಾಗುವಂತಹ ಸಾಮರ್ಥ್ಯ ಒಳಗಿತ್ತು ಶಾಪಾನುಗ್ರಹ ಶಕ್ತೊನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಆದರೆ ರಾಯರು ಆ ಕ್ರೋಧಕ್ಕೆ ಬಲಿಯಾದರ ಎಂದಿಗೂ ಇಲ್ಲ ಕಾಮ ಇಲ್ಲ ಕ್ರೋಧ ಇಲ್ಲ ಮೋ ಮದ ಇಲ್ಲ ಮೋಹ ಇಲ್ಲ ಲೋಭ ಇಲ್ಲ ಮಾತ್ಸರ್ಯವಿಲ್ಲ ಎಲ್ಲ ಅಂತಃಶತ್ರುಗಳನ್ನು ಅವರು ಗೆದ್ದದ್ದು ಯಾವುದರಿಂದ ಭಗವಂತನಲ್ಲಿ ನಿಶ್ಚಲವಾದ ಭಕ್ತಿಯಿಂದ ಎಂಥ ಪ್ರಸಂಗ ಬಂದರೂ ಅವರು ಬಾಗದೇ ಇದ್ದದ್ದು ಯಾವುದರಿಂದ ದೇವರಲ್ಲಿದ್ದ ಭಕ್ತಿಯಿಂದ ಭಕ್ತಿಯಿಂದ ಕೂಡಿದಾಗ ಧೈರ್ಯ ಸಾತ್ವಿಕ ಧೈರ್ಯ ಆಗಿಬಿಡುತ್ತದೆ ಅರ್ಥ ಮಾಡಿಕೊಳ್ಳಿ ಸಾತ್ವಿಕ ಧೈರ್ಯ ಅಂದರೆ ಕೇವಲ ನಮ್ಮಲ್ಲಿರ್ತಕ್ಕಂಥ ಒಂದು ಕರೆಜು ಒಂದು ಶಕ್ತಿ ಅಂತ ಇಷ್ಟೇ ಅದಕ್ಕೆ ಅರ್ಥ ಅಲ್ಲ ದೇವರ ವಿಶ್ವ ದೇವರ ಮೇಲಿನ ವಿಶ್ವಾಸದಿಂದ ಕೂಡಿದಂತಹ ಶಕ್ತಿ ಧೈರ್ಯ ಸಾತ್ವಿಕ ಧೈರ್ಯ ಅಂತ ಕರೆಸಿಕೊಳ್ತದೆ ಇದನ್ನು ಇನ್ನೂ ಬಹಳಷ್ಟು ವಿಸ್ತಾರವಾಗಿ ನಾವು ಹೇಳಬಹುದಾಗಿದೆ ಅಂತೂ ಸಂಗ್ರಹ ರೂಪೇಣ ನಾವು ಹೇಳೋದಾದರೆ ಭಗವಂತನಲ್ಲಿ ಭಕ್ತಿಯನ್ನು ಇಡಬೇಕು ವಿಶ್ವಾಸವನ್ನಿಡಬೇಕು ಎಂಥ ಪ್ರಸಂಗವನ್ನು ಅದನ್ನು ನಾವು ಆ ಭಕ್ತಿಯಿಂದ ಎದುರಿಸುವಂತಹ ಎದಗಾರಿಕೆಯನ್ನು ಇಟ್ಟುಕೊಳ್ಳಬೇಕು ಅದು ಸಾತ್ವಿಕ ಧೈರ್ಯ ಅಂತಾಗ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮೊಳಗೇ ಇದ್ದ ಶತ್ರುಗಳನ್ನು ಗೆಲ್ಲಲಿಕ್ಕಾಗಿ ಈ ಧೈರ್ಯ ಬೇಕಾಗ್ತದೆ ಹೊರಗಿದ್ದ ಶತ್ರುಗಳನ್ನು ಗೆಲ್ಲಲಿಕ್ಕೆ ಲೌಕಿಕ ಧೈರ್ಯವು ನಡೆದೀತು ಸಾತ್ವಿಕ ಧೈರ್ಯ ಮಾತ್ರ ಒಳಗಿದ್ದ ಶತ್ರುಗಳ ಜೊತೆಗೆ ಹೋರಾಡುವ ಶಕ್ತಿಯನ್ನು ನಮ್ಮಲ್ಲಿ ತುಂಬುತ್ತದೆ ಅದೇ ನಿಜವಾದ ಜಯ ಅಲೆಕ್ಸಾಂಡರ್ ಅಂತಹ ದೊಡ್ಡ ಕಾಂಕರರ್ ಆಫ್ ದ ವರ್ಲ್ಡ್ ಅಂತ ಬಂದ ಇಡೀ ಜಗತ್ತನ್ನು ನಾನು ನನ್ನ ಕೈಯಲ್ಲಿ ಎತ್ತಿಕೊಳ್ತೇನೆ ಅಂತ ಹೊರಟ ಆ ಭಾರತ ಭೂಮಿಯಲ್ಲಿದ್ದ ಒಬ್ಬ ಋಷಿಯ ಜೊತೆಗೆ ಅವನ ಸಮಾಗಮವಾದಾಗ ಆ ಋಷಿ ಕೇಳ್ತಾನೆ ಏನೋ ಎಲ್ಲ ಗೆದ್ದೀಯ ನೀನು ಜಗತ್ತನ್ನೇ ಗೆದ್ದ ಸಿಕಂದರ್ ನಾನು ಅಂತಂದ ಯಾರಿಗೋ ಇದನ್ನು ತ್ಯಾಗ ಮಾಡಬೇಕು ಅನ್ನುವಂಥ ಯಾರಿಗಾಗಿಯೋ ಇದನ್ನು ತ್ಯಾಗ ಮಾಡಬೇಕು ಅಂತ ನಿನ್ನ ಮನಸ್ಸಿನಲ್ಲಿ ಬಂತಪ್ಪ ಒಂದು ನಿಮಿಷದಲ್ಲಿ ಇದೆಲ್ಲವನ್ನು ಬಿಡ್ತೀಯಾ ಏ ಬಿಡ್ಲಿಕ್ಕಾಗೋದಿಲ್ಲ ಅಂದರೆ ನಿನ್ನೊಳಗಿನ ಲೋಭದಿಂದ ನೀನು ಗೆದ್ದಿಲ್ಲ ಅಂತಾಯ್ತಲ್ಲ ಅಂತಂದ ಋಷಿ ಇವನಿಗೆ ಏನು ಹೇಳಬೇಕೋ ತಿಳಿಯಲಿಲ್ಲ ಲೋಭವನ್ನು ಗೆಲ್ಲಲಿಕ್ಕಾಗಿಲ್ಲ ಕ್ರೋಧವನ್ನು ಗೆಲ್ಲಲಿಕ್ಕಾಗಿಲ್ಲ ಯಾರು ನನ್ನ ಮುಂದೆ ಬರಬಾರ್ದು ನನ್ನ ರಥದ ಒಂದು ಆ ಒಂದೇನೊಂದು ಕಾನ್ವಾಯು ಹೋಗ್ತಾ ಇತ್ತು ನನ್ನ ರಥ ಹೊರಟಿದೆ ನೀನು ಹೇಗೆ ಅಡ್ಡಿ ಬಂದಿ ಅಂತ ಕ್ರೋಧದಿಂದ ಅವನ ಮೇಲೆ ಕೆರಚಾಡ್ತಾ ಇದ್ದಾನೆ ಕ್ರೋಧವನ್ನು ನೀನು ಗೆದ್ದಿಲ್ಲ ಲೋಭವನ್ನು ನೀನು ಗೆದ್ದಿಲ್ಲ ಮದವನ್ನು ನೀನು ಗೆದ್ದಿಲ್ಲ ಏನು ನೀನು ಜಗತ್ತನ್ನು ಗೆಲ್ಲೋದು ನಿನ್ನನ್ನೇ ನೀನು ಗೆಲ್ಲಕ್ಕ ಗೆಲ್ಲಲಿಕ್ಕಾಗದಾಗ ಜಗತ್ತನ್ನು ಏನು ಗೆಲ್ತೀಯ ಅಂತ ನಗನಗತ ಋಷಿ ಹೋದನಂತೆ ಅವನಿಗೆ ಗೊತ್ತಾಯಿತು ಹೌದಲ್ಲ ಅಂತ ಅಂತೂ ಅಕಥಿತವಾದಂತಹ ಒಂದು ಕಥೆ ಇದು ಬರ್ತದೆ ನಮಗೆ ಎಲ್ಲೋ ಕೇಳಲಿಕ್ಕೆ ಸಿಗುತ್ತದೆ ಏನು ಹೇಳಲಿಕ್ಕೆ ಬಂದೆ ಅಂದರೆ ಭಕ್ತಿಯಿಂದ ಅಂತಃಶತ್ರುಗಳನ್ನು ಗೆಲ್ಲುವ ಧೈರ್ಯವನ್ನು ನಾವು ತೋರಿಸಿದರೆ ಭಗವಂತನ ದೃಷ್ಟಿಯಲ್ಲಿ ಧೈರ್ಯವಂತರು ಸಾತ್ವಿಕ ಧೈರ್ಯ ಉಳ್ಳವರು ಅಂತ ನಾವು ಆಗ್ತೇವೆ ಆ ಧೈರ್ಯವನ್ನು ಪಡೆಯುವ ಪ್ರಯತ್ನವನ್ನು ಎಲ್ಲರೂ ಕೂಡ ಮಾಡೋಣ ಇನ್ನು ರಾಜಸ ತಾಮಸ ಧೈರ್ಯಗಳು ಹೇಗಿರ್ತವೆ ಅಂತನ್ನುವುದನ್ನೂ ಭಗವಂತ ತಿಳಿಸ್ತಾನೆ ನಾಳೆಯ ದಿನ ಅದನ್ನು ನೋಡೋಣ ಶ್ರೀ ಕೃಷ್ಣಾರ್ಪಣ ಮಸ್ತು ಜೈ ಶ್ರೀರಾಮ್